ಮಂಗಳೂರಿನಲ್ಲಿ ಆರೆಂಜ್ ಅಲರ್ಟ್ ಇದ್ದು ಇಂದು ಮಳೆ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿದೆ ಆದರೆ ಈ ಮಳೆಯಲ್ಲಿ ಆದಂತಹ ಅವಾಂತರ ಇನ್ನೂ ಕೂಡ ಮಂಗಳೂರು ಭಾಗದಲ್ಲಿ ಕಮ್ಮಿ ಆಗಲಿಲ್ಲ ಮಂಗಳೂರಿನ ಅಡ್ಡಿಯಾರ್ನಲ್ಲಿ ಜಲ ದಿಗ್ಬಂಧನ ಆಗಿರುವಂಥದ್ದು ಮನೆಗೆ ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಸಂಪೂರ್ಣವಾಗಿ ಮನೆ ಸುತ್ತಲೂ ನೀರು ತುಂಬಿ ಜಲ ದಿಗ್ಬಂಧನ ಆಗಿರುವಂಥದ್ದು ಜೊತೆಗೆ ಕೆಳಗೆ ಮತ್ತು ಮೇಲೆ ಎರಡೂ ಕಡೆಗಳಲ್ಲೂ ಕೂಡ ಜನ ವಾಸ ಇದ್ದಾರೆ ಆದರೂ ಕೂಡ ಇಲ್ಲಿ ಕಳೆದ ಮೂರು ವರ್ಷದಿಂದ ಇಂತಹ ಸಮಸ್ಯೆ ಎದುರಾಗ್ತಿರುವಂಥದ್ದು ಈಗಾಗಲೇ ಕೆಳಗೆ ಮನೆಯವರನ್ನು ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ ಅವರು ಅವರ ಸಂಬಂಧಿಕರ ಮನೆಗೆ ಹೋಗಿರುವಂಥದ್ದು ಆದರೆ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿ ಬಾಡಿಗೆ ಮನೆ ಇರುವವರು ಕೂಡ ಈಗ ಅದೇ ಸ್ಥಳದಲ್ಲಿ ಇರುವಂಥದ್ದು ಯಾಕಂದರೆ ಅವರು ಈ ಭಾಗದಿಂದ ಕಾಂಪೌಂಡ್ ಹಾರಿ ಕೆಳಗೆ ಬರುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು ಈಗಾಗಲೇ ಅವರಿಗೂ ಕೂಡ ಇಲ್ಲಿಯ ಸ್ಥಳ ಆಡಳಿತ ಸೂಚನೆಯನ್ನು ಕೂಡ ನೀಡಿರುವಂಥದ್ದು ಪ್ರತಿ ಸಲ ಮಳೆ ಬಂದರೆ ಕಳೆದ ಮೂರು ವರ್ಷಗಳಿಂದ ಇದೇ ಸಮಸ್ಯೆ ಈ ಭಾಗದಲ್ಲಿ ಎದುರಾಗಿರುವಂಥದ್ದು ಜೊತೆಗೆ ರಸ್ತೆಯಲ್ಲೂ ಕೂಡ ಮಳೆ ಬಂದಂತಹ ಸಂದರ್ಭ ಸಂಪೂರ್ಣವಾಗಿ ಹುದುಗಿ ಹೋಗಿ ಮಳೆ ನೀರು ನಿಂತು ಇಲ್ಲಿಯ ವಾಹನ ಸವಾರರಿಗೂ ಹಾಗೂ ಇತರರಿಗೂ ಕೂಡ ಸಾರ್ವಜನಿಕರಿಗೂ ಸಮಸ್ಯೆ ಆಗ್ತಿರುವಂಥದ್ದು ಜೊತೆಗೆ ಶಾಲಾ ಮಕ್ಕಳು ಆಗಿರ್ಬೋದು ಎಲ್ಲರೂ ಕೂಡ ಇದೇ ಮಾರ್ಗದಲ್ಲಿ ಸಂಚರಿಸುವಂಥದ್ದು ಎಲ್ಲರೂ ಕೂಡ ಅನೇಕ ಕುಟುಂಬಗಳಿದ್ದಂತಹ ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ಮಳೆ ಬಂದ ಸಂದರ್ಭದಲ್ಲಿ ಈ ಒಂದು ಪರಿಸ್ಥಿತಿ ನಲ್ವತ್ತು ಲಕ್ಷ ಅನುದಾನವನ್ನು ಕೊಡ್ತೇನೆ ಭರವಸೆಯನ್ನು ಕೂಡ ನೀಡಿದರೆ ಆದ್ರೆ ಮೂರು ವರ್ಷದ ಆದ್ರೂ ಕೂಡ ಯಾವುದೇ ಅನುದಾನ ಅಥವಾ ಪರಿಹಾರ ಘೋಷಣೆ ಕೂಡ ಮಾಡಲಿಲ್ಲ ನಮ್ಮ ಜೊತೆ ಸ್ಥಳೀಯರು ಕೂಡ ಜೊತೆ ಮಾತಾಡ್ಕೊಂಡ್ ಬರೋಣ ಎಷ್ಟು ಸಮಯದಿಂದ ಈ ಸಮಸ್ಯೆ ಇಲ್ಲಿ ಆಗ್ತಾ ಇದೆ ಮೇಡಮ್ ಮೂರು ನಾಲ್ಕು ವರ್ಷ ನಾಲ್ಕು ವರ್ಷ ಜಾಸ್ತಿ ಆಯ್ತು ಅಧಿಕಾರಿಗಳು ಯಾರಾದರೂ ಬಂದು ಅಥವಾ ಜನಪ್ರತಿನಿಧಿ ಎಲ್ಲರೂ ಬಂದ್ರು ಜನಪ್ರತಿನಿ ಪ್ರತಿನಿಧಿಗಳು ಬಂದರು ಪಂಚಾಯತ್ ಪಿ ಡಿ ಎಲ್ಲರು ಬಂದ್ರು ಎಲ್ಲರಿಗೆ ಸಹ ನಾವು ಮನವಿ ಮಾಡಿದ್ದೇವೆ ಅದೇ ಏನು ಇಲ್ಲ ಅಂದ್ರೆ ಇದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿ ಅಷ್ಟೇ ನಾವು ಎಂತ ಹೇಳೋದು ಈಗ ಮಳೆ ಸ್ವಲ್ಪ ಇವತ್ತು ಕಮ್ಮಿ ಇದೆ ಮಳೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಮೊಣಕಾಲಷ್ಟು ನೀರು ಮೊಣಕಾಲಷ್ಟು ನೀರು ಬರ್ತದೆ ಮಕ್ಕಳಿಗೆ ಹೋಗ್ಲಿಕ್ಕೆ ಕಷ್ಟ ಇಲ್ಲಿ ಒಂದು ಸ್ಕೂಲು ಉಂಟು ಸ್ಕೂಲು ಮಕ್ಕಳು ಗಾಡಿ ಇದ್ದವರಿಗೆ ಸಹ ಇಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಅಷ್ಟು ಮೊಣಕಾಲ ತನಕ ನೀರು ಬರ್ತದೆ ಮತ್ತೆ ಇಲ್ಲಿ ನೀರು ನಿಂತು ಸೊಳ್ಳೆ ಎಲ್ಲ ಆದ್ರೆ ಏನಾದರೂ ರೋಗ ಹರಡಿದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಿ ಒಳಗಡೆ ಹೊರಗಡೆ ಔಟ್ಸೈಡು ಟಾಯ್ಲೆಟ್ ಇದೆ ಮನೆ ಒಳಗಡೆನೂ ಇದೆ ಈ ಟಾಯ್ಲೆಟ್ ಮುಳುಗಿದ ನೀರೆಲ್ಲ ಒಳಗಡೆ ಹೊರಗಡೆ ಬರ್ತುಂಟು ಹೊರಗಡೆ ಈ ರೋಡಿಗೆ ಮೊಣಕಾಲಷ್ಟು ನೀರು ಈ ರೋಡಲ್ಲಿ ನಿಲ್ತದೆ ಆದ್ರೂ ಇದನ್ನು ನೋಡುವ ಜನಗಳು ಯಾರೂ ಇಲ್ಲ ನಾವು ಸ್ಕೂಲು ಡ್ರೈವರು ನಾನು ಆದರೂ ನಾವು ಊಟ ಬಿಟ್ಟರೆ ಕೂತಿದ್ದೇವೆ ಸ್ಕೂಲಲ್ಲಿ ಯಾಕೆ ಊಟಕ್ಕೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಈ ರೋಡಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ನಮ್ಮ ಹತ್ರ ವೈಕಲ್ ಇಲ್ಲ ಊಟಕ್ಕೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಯಾರ ನೀರು ಸು ಅಷ್ಟು ಗಲೀಜು ನೀರು ಇನ್ನು ಯಾರ ಹತ್ರ ಹೇಳಿದ್ರು ಇದು ನಾಲ್ಕು ವರ್ಷದಿಂದ ಹಿಂದೆ ಬಂದದ ಪ್ರಾಬ್ಲಮ್ ಮೊದಲು ಇರಲಿಲ್ಲ ಆ ಕಡೆ ಗುಂಡಿತ್ತು ನೀರೆಲ್ಲ ಹರಿದು ಹೋಗ್ತಿತ್ತು ಈಗ ಆ ಗುಂಡಿ ಎಲ್ಲ ಮುಚ್ಚಿದ್ದಾರೆ ಮಣ್ಣೆಲ್ಲ ಹಾಕಿ ಇಲ್ಲಿ ನಾಲ್ಕು ವರ್ಷದಿಂದ ಇದು ನಾವು ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ನೋಡಿದಾಗ ಇಲ್ಲಿ ನೋಡ್ತೀವಿ ಈ ರೋಡ್ ನೋಡ್ತಿದ್ವಿ ಅಷ್ಟು ನೀರು ತುಂಬಿದೆ ಯಾರು ಹೇಳಿದರು ನೋಟಲ್ಲಿ ಇದು ಇದಕ್ಕೊಂದು ಇದಂಥ ಪ್ರಾಬ್ಲಮ್ ಅಂತ ಇಲ್ಲೇ ಇಲ್ಲ ಯಾಕೆಂತೇಳಿದರೆ ಈ ರೋಡಲ್ಲಿ ಎಷ್ಟು ಗಾಡಿ ಹೋಗ್ತದೆ ಎಷ್ಟು ರೋ ಜನಗಳು ಓಡಾಡ್ತಾರೆ ಯಾರು ಕಣ್ಣು ಮುಚ್ಚಿಕೊಂಡೇ ಒಂದು ಪರಿಸ್ಥಿತಿ ಅಂತ ಇವಿಷ್ಟು ಇಲ್ಲಿ ಸಾರ್ವಜನಿಕರ ಗೋಳು ಆಗಿರುವಂತದ್ದು ಪ್ರತಿ ವರ್ಷ ಇದೇ ರೀತಿ ನಡೀತದೆ ಶಾಲಾ ಮಕ್ಕಳಿಗಾಗಿರ್ಬೋದು ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಎಲ್ರಿಗೂ ಕೂಡ ಈ ಈ ಪರಿಸರದಲ್ಲಿ ಅಂದರೆ ಅಡ್ಡಿಯಾರ್ ಮಂಗಳೂರಿನ ಹೊರವಲಯದ ಅಡ್ಡಿಯಾರ್ ಪರಿಸರದಲ್ಲಿ ತೊಂದರೆ ಆಗ್ತಿರುವಂಥದ್ದು ಜೊತೆಗೆ ಈ ಮನೆ ಸಂಪೂರ್ಣವಾಗಿ ಮಳೆ ಕಮ್ಮಿ ಕೂಡ ಜಲ ದಿಗ್ಬಂಧನದಿಂದನೇ ಕೂಡಿರುವಂಥದ್ದು ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ಆದಿತ್ಯ ದಂಡೋಲೆ ವಿಸ್ತಾರ ನ್ಯೂಸ್ ಮಂಗಳೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ